ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿಟೆಕ್ಟಿವ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಕೇಳಿದ ಪ್ರಶ್ನೆಗೆ ತುಂಬಾ ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹೌದು, ಸೂಪರ್ ಮಾರ್ಕೆಟ್ ನಲ್ಲಿ ಕಳ್ಳತನ ಯಾರು ಮಾಡ್ತಿರ್ತಾರೆ ಅಂದ್ರೆ ಗುಂಟನೇ ಆಗಿರ್ತಾನೆ. ಯಾಕೆಂದ್ರೆ ಅವನು ಬೇರೆ ಬೇರೆ ಡೇಟ್ ಅಲ್ಲಿ ಬೇರೆ ಬೇರೆ ಕಾಲ್ಗಳಿಗೆ ಬ್ಯಾಂಡೇಜ್ ಹಾಕೊಂಡು ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾನೆ. ಸೊ ಅವನು ಬ್ಯಾಂಡೇಜ್ ಒಳಗೆ ಐಟಮ್ಸ್ ನ ಹಾಕೊಂಡು ಸಾಗಿಸ್ತಾ ಇರ್ತಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರು ಕಳ್ಳ ಅಂತ. ಮತ್ತೆ ನಿನ್ನಿಗೆ ತಡ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕೆಂದರೆ ಮುಂದೆ ನಾವು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಂದು ಬೆಳಗ್ಗೆ ಕನ್ನಾ ಅವರ ಅಡಿಗೆ ಬಟ್ಟನ ಕೊಲೆಯಾಗಿರುತ್ತೆ. ಮಿಸ್ಟರ್ ಡಿಟೆಕ್ಟಿವ್ ಆ ಜಾಗಕ್ಕೆ ಬಂದು ಕೊಲೆಯಾದ ಜಾಗವನ್ನು ಪರಿಶೀಲಿಸ್ತಾನೆ. ಅವನಿಗೆ ಮೂರು ಜನರ ಮೇಲೆ ಸಂದೇಹ ಬಂದಿರುತ್ತೆ. ಡಿಟೆಕ್ಟಿವ್ ಮೂರು ಜನರನ್ನ ವಿಚಾರಣೆ ಮಾಡ್ತಾನೆ. ಕನ್ನಾ ಹೇಳ್ತಾನೆ, ನಾನು ಆ ಟೈಮಲ್ಲಿ ಸ್ಟಡಿ ರೂಮಲ್ಲಿದ್ದೆ, ನನಗೇನು ಗೊತ್ತಿಲ್ಲ ಅಂತ. ಕನ್ನಾ ಅವನ ಹೆಂಡತಿ ಹೇಳ್ತಾಳೆ, ಆ ಸಮಯದಲ್ಲಿ ನಾನು ಹೆಡ್ಫೋನ್ ಹಾಕೊಂಡು ಜೋರಾಗಿ ಹಾಡು ಕೇಳ್ತಾ ಇದ್ದೆ, ನನಗೇನು ಗೊತ್ತಿಲ್ಲ ಅಂತ. ಮನೆ ಕೆಲಸದವಳು ಹೇಳ್ತಾಳೆ, ನಾನು ಆ ಟೈಮಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೆ, ನನಗೇನು ಗೊತ್ತಿಲ್ಲ ಅಂತ. ಸೊ ಹಾಗಾದರೆ ಈ ಮೂವರಲ್ಲಿ ಕೊಲೆಗಾರ ಯಾರಿರ್ಬೋದು, ನಿಮ್ಗೇನಾದರೂ ಗೊತ್ತಾಯ್ತಾ? ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇದರ ಉತ್ತರನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾವು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.